ಕಳೆದ ಹದಿನೈದು ದಿನಗಳ ಹಿಂದೆ ಏನಂದ್ರೆ ಒಬ್ಬ ಮುಗ್ಧ ರೈತ ಏನು ಪಂಚೆ ತಟ್ಕೊಂಡು ಬಂದ್ರು ಅಂತೇಳಿ ಏನೊಂದು ಮಾಲ್ ಒಳಗಡೆ ಬಿಟ್ಕೊಳ್ಳದೆ ಅವನನ್ನು ಅವಮಾನ ಮಾಡಿದ್ರು ಎಲ್ಲಿ ಅವಮಾನ ಆಗಿತ್ತು ಅಲ್ಲೇ ಆ ಒಂದು ರೈತನಿಗೆ ಸನ್ಮಾನ ಕೂಡ ಆಗಿರುವಂಥದ್ದು ಸದ್ಯ ಈಗ ಆ ಪಕ್ಕೀರ ಪಜ್ಜ ಎಲ್ಲಿದ್ದಾನೆ ಅವನ ಕಾಯಿ ಕಾಯಿ ಏನಿದೆ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಸದ್ಯ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಹಾವೇರಿ ಜಿಲ್ಲೆಯ ಅರೇಮುಲ್ಲಾಪುರ ಗ್ರಾಮದ ಹೊರವಲಯದಲ್ಲಿ ಇರತಕ್ಕಂಥ ಒಂದು ಕೆರೆಯಲ್ಲಿ ಏನಿರುವಂಥದ್ದು ಸದ್ಯ ನೋಡ್ತಾ ಇರುವ ದೃಶ್ಯದಲ್ಲೂ ಕೂಡ ಏನಂದರೆ ಪಕ್ಕೀರ ಪಜ್ಜ ಏನು ಬೆಂಗಳೂರಿನಲ್ಲಿ ಒಂದು ಪಂಚೆಯಿಂದ ಏನಂತಂದ್ರೆ ಸಾಕಷ್ಟು ಒಂದು ಅವಘಡಗಳು ಸಂಭವಿಸಿದ್ದು ಆ ಒಂದು ಪಕ್ಕೀರ ಪಜ್ಜನಿಗೆ ಅವಮಾನವನ್ನ ಮಾಡಿದ್ರು ಆ ಒಂದು ಪಕ್ಕೀರ ಮತ್ತೆ ಎಲ್ಲವನ್ನ ಮರೆತು ಏನಂದ್ರೆ ತನ್ನ ಕಾಯಕದಲ್ಲಿ ತೊಳಗಿರುವಂಥದ್ದು ಏನಿಗೆ ತನಗೆ ಸಂಬಂಧಪಟ್ಟಂತ ಸುಮಾರು ಒಂದು ನೂರಕ್ಕೂ ಹೆಚ್ಚು ಕುರಿಗಳನ್ನ ಏನಂತಂದ್ರೆ ದಿನವಿಡೀ ಕಾಯ್ಕೊಂಡು ಬರುವುದು ಮತ್ತೆ ತನ್ನ ದಿನದ ದಿನಚರಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಏನಂತಂದ್ರೆ ಈಗಾಗಲೇ ಪಕ್ಕೀರ ಪಜ್ಜ ತೊಳಗಿರುವಂಥದ್ದು ಅಂದ್ರೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚೂರು ಹೆಸರು ಮಾಡಿದರೆ ಸಾಕು ಅವ್ರ ಒಂಥರ ಸ್ಟಾರ್ಗಳಾಗ್ಬಿಟ್ಟು ಒಂದೊಂಥರ ಬಿಂಬಿಸ್ತಾರೆ ಆದರೆ ಈ ಮುಗ್ಧ ರೈತ ಯಾವುದನ್ನು ಕೂಡ ತಲೆ ಮತ್ತೆ ಬಂದಂತ ಬಂದು ಗ್ರಾಮಕ್ಕೆ ಬಂದ ಜನವೇ ಅಂದ್ರೆ ಬೆಳಿಗ್ಗೆ ಬಂದ್ರೆ ಒಂದು ಆ ಮನೆಯವರು ಏನಾದ್ರೆ ಆರತಿಯನ್ನ ಮಾಡಿದ್ರು ದೃಷ್ಟಿಯನ್ನ ತೆಗೆದ್ರು ಗ್ರಾಮಸ್ಥರವನ್ನ ವೆಲ್ಕಮ್ ಆ ಒಂದು ಜನ ವೆಲ್ಕಮ್ ಮಾಡಿಕೊಂಡ್ರು ಅದಾದ ನಂತರ ಮತ್ತೆ ಏನಂತಂದ್ರೆ ಕಂಬಳಿಯನ್ನ ಹಾಕಿಕೊಂಡು ಕೈಯಲ್ಲಿ ಒಂದು ಕೋಲನ್ನ ಹಿಡ್ಕೊಂಡು ಮತ್ತೆ ತನ್ನ ಕಾಯಕದಲ್ಲಿ ತೊಳಿಗಿರುವಂತದ್ದು ಸದ್ಯ ನಾನು ಆ ಪಕ್ಕೀರಪ್ಪದ ಮಾತನಾಡಿಸ್ತೀನಿ ಏನ್ ಹೇಳ್ತಾರ ನೋಡೋಣ ಅಜರ್ ನಮಸ್ಕಾರ ರೀ ನಮಸ್ಕಾರ ರೀ ಬೆಂಗಳೂರ ಆತನ ಯಾವಾಗ ಬಂದ್ರಿ ಬೆಂಗಳೂರಿದ್ದೀ ಹ್ ಗಂಟೆ ದಿನ ಆತ ಆತ ಬಂದ್ವಿ ಬಂದ ಈಗ ಮತ್ತೆ ನಮ್ ಬದಕಲ್ರಿ ನಾವು ಕುರಿ ಕಾಯಾಕ ಬರ್ಬೇಕಾತ ಬಂದವಿ ಹಿಂಗೆಲ್ಲ ಅಲ್ಲಿ ಎಲ್ಲ ಚಲೋ ಆಯ್ತು ಭಾಳ ಚಂದ ಮಾಡಿದ್ರು ನಾವು ಹಿಂಗಿದ್ಕೊಂಡ್ ಚಿಂತಿಲ್ಲ ಒಂಥರ ಮೊದ್ಲು ಅವಮಾನ ಆಗಿತ್ತಲ್ಲ ಅದನ್ನ ಎಲ್ಲ ಅದೆಲ್ಲ ಮರಿಯಂಗ ನಮ್ಮನ್ನ ಅಲೆದೆ ಅಲೆ ಖಾರದ ಸನ್ಮಾನನೂ ಮಾಡಿದ್ರು ಈಗ ದೊಡ್ಡ ಸಿಲ್ಕಾನ್ ಸಿಟಿ ಒಳಗಡೆ ಪವರ್ ಬಂದ್ಬಿಟ್ರಿ ನಿಮಗೆ ಖುಷಿ ಅನ್ಸತ್ರಿ ಇಂತದ್ರ ಹತ್ರ ಬಂದ್ ಹೆಂಗಲ್ಲ ಇಷ್ಟೆಲ್ಲ ಇದನ್ನ ಮಾಡಿದೀವ ಅಂದ ಖುಷಿ ಅನ್ಸತ್ರಿ ಖುಷಿ ಅನಸ್ತಪ್ಪ ಆಮೇಲೆ ಅವ್ರಿಗೆ ಒಂದ್ ನಾನು ಹೇಳಿ ಹೇ ಏ ಹಿಂದ ಬಿಡ್ಲಿಲ್ದನ್ನ ಅವನ್ ತಗದ್ ಬಿಡ್ರಿ ಅಂತ ಅಂದ್ರ ಯಾರ ಬ್ಯಾಡ್ರಿಪ್ಪ ಅವನ್ ತೆಗಿಬ್ಯಾಡ್ರಿ ಪಾಪ ಅವ್ನ ಏನೋ ಒಂದ್ ತರ ಕೆಟ್ಟ ಹೇಳ ಅವನಿಗೆ ಎರಡು ಹೆಂಡ್ರ ಮಕ್ಳು ಇರ್ತಾವೆ ಪಾಪ ಕೂಡ್ಗೆ ನೀರು ಗೇಡ ಆದ್ರೆ ದೊಡ್ಡ ಸಿಟಿ ತೆಗಿಬೇಡ್ರಿಯಪ್ಪ ಅಂತ ಅಂದ ಸತಿಗೆ ಹೇಳಿದ್ನಪ್ಪ ನಾನು ಹೇಳಿದೆ ಅಲ್ಲ ಸರ್ ಊರು ಬಂದ್ಬಿಟ್ಲೆ ಜನರು ಏನಂದ್ರೆ ಆದ್ರೆ ಟಿ ವಿ ಬಂದಿದ್ರಿ ಹೆಂಗ್ ರೆಸ್ಪಾನ್ಸ್ ಕೊಟ್ರಿ ಜನರು ಗ್ರಾಮಸ್ಥರು ಎಲ್ಲ ಅವಳೆ ಬಹಳ ಚಂದ ಕಂಡ್ರಿ ಏ ಅಲ್ಲಿ ಬಂದಿ ಬಾ ಟಿ ವಿಯಾಗ ಬಂದಲ್ಲಪ್ಪ ನಿನ್ ದೊಡ್ಡ ದೊಡ್ಡ ಹೆಸರು ಆಗಿಬಿಡ್ತಲ್ಲಪ್ಪ ಹಂಗಾತ ಹಿಂಗಾತ ಅಂತಂದು ಬಂದ್ಗಟ್ಟಿಗೆ ಭಾಳ ಖುಷಿ ಮಾಡಿದ್ರ ಅವರು ಖುಷಿ ಆದ್ರೆ ಆಮೇಲೆ ಏದ್ ಲಕ್ಷ ಹೊಡ್ಕ ಅಂದ್ರೆ ಇಲ್ಲಿ ಇವ್ರ ಇವ್ರಿಗೆ ತಲೆ ಕೆಟ್ಟದೇನ ಮರ ಇವ್ರಿಲ್ ಲಕ್ಷ ಪಕ್ಷ ಅಂತಾರ ಅಂದ್ರ ಅಂದ್ರೆ ಹೇಳಿದಾರೇ ಹತ್ತು ಲಕ್ಷ ಕೊಟ್ಟದನಾ ಐದು ಲಕ್ಷ ಕೊಟ್ಟದನ ಅಂತ ಇಲ್ಲಿ ಸುದ್ದಿ ಮಾತಾಡ್ತಾರ ಅಂದ್ರ ಅಯ್ಯೋ ಶಿವನ ಹಾಡೇ ಸರಿ ಬಿಡಪ್ಪ ಹಂಗಾರ ಮಂದ್ ನಿಮ್ಗೆ ಗೊತ್ತಪ್ಪ ನನಗಂತ ಏನು ಗೊತ್ತಲ್ಲ ಅಂತ ಹೇಳಿವಾ ನಾವು ಹ್ಮ್ ಹ್ಮ್ ಎಷ್ಟು ಕುರಿಗಳ ದಿನ ದಿನಚರಿ ಹೆಂಗಿರತ್ತೆ ನಿಮ್ ದಿನದಂತ ದಿನ ಈಗ ಒಂದ್ ನೂರ ಅಕ್ಕವ್ರಿ ಒಂದ್ ದಿನ ಮತ್ ಆಡ್ಸೋದು ಒಂದ್ ಕಸ ಹೊಡಿಯೋದು ಮೇವ್ ಹಾಕೋದು ಮರಿಗಳಿಗೆ ಮೇವು ಮಾಡೋದು ಮತ್ ಅದನ್ನ ಮಾಡಿಕ್ರಿ ಮತ್ ಆದ್ರಿ ಏನ್ ಮಾಡಂಗಲ್ ಆಮೇಲೆ ಜತಿ ಮಂದಿ ಮಾತಾಡೋದ ಹಿಂಗ ಆತಪ್ಪ ಹಂಗ ಆತಪ ಹಂಗ ಆತಂತಂದು ಮಾತಾಡದ್ರಿ ಹಂಗ ಈಗ ಪಂಚೆ ಹಾಕೋಂದ್ರ ಹೊರಗಡೆ ಹಾಕಿದ್ರಲ್ಲ ಆತರ ಘಟನೆಗಳು ಸಂಭವಿಸ್ಬಾರ್ದು ಮರಳಿ ಅಂತ ಹೇಳಕ ಏನ್ ಹೇಳಕ್ ಇಷ್ಟ ಪಡ್ತೇತ ಏ ಅದನ್ನ ಯಾರ್ಗಿಂಗನ್ನ ಆಗ್ಬಾರ್ದು ಅಂತ ಇಷ್ಟಪಟ್ಟಿವ್ರಿ ನಾವು ಅವರು ಹೇಳಿದ್ರು ಪಾಪ ಟಾಕಿದ್ನ ಎಲ್ಲ ಇಲ್ಲಪ್ಪ ಎಂದೂ ಇನ್ನಿಂಗ್ ನಡಿಗೊಡೋದಲ್ಲ ನಾವು ಅದರಂತೆ ಕಾಪಾಡ್ಕೊಂಡು ಅಂತ ಪಾಪ ಭಾಳ ಮುದ್ದು ಮಾತಾಡಿ ಚೆಂದಾಗ ಕಂಡು ಸಿನಿಮಾ ಶಿನ್ಮಾ ನಾನು ಸನ್ಮಾನ ಮಾಡಿ ಪಾಪ ಬಾಯಿಗೆ ತುತ್ತ ತೆಗೀಡನು ಉಣ್ಸಾಕ ಉಣ್ಣಕ ನನಗೆ ಒಂಥರ ಆಗಿಬಿಡ್ತೇ ಅಲ್ಲಿ ಪಾಪ ಇವ್ರ ಎಂಥ ದೊಡ್ಡ ಶ್ರೀಮಂತ್ರು ಅವ್ರಿಗೆ ನೋಡಪ್ಪ ಟೈಮು ಹೆಂಗೆ ಕನಸ್ತೈತಿ ಏನು ಹೆಂಗೆ ಕಾಣ್ತೈತಿ ಅಂದ ಬಾಳ ರೀ ಎಲ್ಲ ಖುಷಿ ಆಯ್ತ ಅಲ್ಲೇ ಒಂದ್ ಎಂಟು ದಿನ ಇದ್ವಿ ಬಂದ್ವಿ ಊರ್ ಕಡೆಗಿ ತಗ ಹೂನ್ರಿ ಬೆಳಿಗ್ಗೆ ಬಂದ್ವಿ ಬೆಳಿಗ್ಗೆ ಬಂದ್ವಿ ಒಟ್ರ ಮತ್ ಮಕ್ಕಳು ಹ್ಞೂ ಅಲ್ಲೇ ಇದ್ವಿ ಎಂಟದ ಹದಿನೈದು ದಿನ ಇದ್ವಿ ಹ ಇದ್ದ ಮುಂಜಾನೆ ಮತ್ ನಮ್ ದೇವ್ರ ಜಾತ್ರೆ ಇತ್ತಲ್ಲ ಬಂದ್ವಿ ತಗ ರೈತ ಪಕ್ಕೀರಪ್ಪ ಅವರ ಮಾತು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನಮಗೆ ಅಲ್ಲಿ ಏನು ನಡೀತು ಅನ್ನೋದನ್ನು ಕೇವಲ ನೆನಪು ಮಾತ್ರ ಮತ್ತೆ ನಾನು ಬಂದು ಏನಂದರೆ ನನ್ನ ಕಾಯಕದಲ್ಲಿ ತೊಡಗಿರುವಂಥದ್ದು ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಪಂಚೆ ಹಾಕ್ಕೊಂಡು ಬರಲಿ ಪ್ಯಾಂಟ್ ಹಾಕ್ಕೊಂಡ್ಬರಲಿ ಒಲ್ಲಿ ಹಾಕ್ಕೊಂಡ್ಬರಲಿ ಯಾರೇ ಬಂದರೂ ಕೂಡ ಅವರಿಗೆ ಒಂದೇ ಮರ್ಯಾದೆ ಸಿಗಬೇಕಂತೇಳಿ ಈಗಾಗಲೇ ಪಕ್ಕೀರಪ್ಪ ಅವರು ಹೇಳಿರುವಂಥದ್ದು ಕ್ಯಾಮ್ರಾಮನ್ ನಿಗಪ್ಪ ಜೊತೆ ಶಿವಮೊಂಡವಾಳ ನ್ಯೂಸ್ ಫಸ್ಟ್ ಹಾವೇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ